ಅವಗತವಾಗಿದ್ದೇನೆ. ಇಲ್ಲಿಯೇ ತಪಸ್ಸನ್ನು ಆಚರಿಸಿದೆ ಅಂತಾದರೆ ಖಂಡಿತವಾಗಿಯೂ ಬ್ರಹ್ಮದೇವ ಒಲಿಯುತ್ತಾನೆ ಎಂಬಂತಹ ಆತ್ಮವಿಶ್ವಾಸ ನನ್ನಲ್ಲಿ. ಆದ ಕಾರಣ ನನ್ನ ಉಸಿರನ್ನು ಮೂಗಿನ ಹತ್ತಿರದಲ್ಲಿ ಇರಿಸಿಕೊಂಡಿದ್ದೇನೆ. ಯಮ ನಿಯಮ ಆಸನ ಪ್ರಾಣವಾಯು ಪ್ರತ್ಯಾಹಾರ ಧ್ಯಾನ ಧಾರಣ ಸಮಾಧಿಗಳೆನ್ನುವಂತಹ ಅಷ್ಟಾಂಗಗಳನ್ನು ಬಲಿದು ಘನ ಘೋರವಾಗಿರುವಂತಹ ಅಲ್ಲ ಕಠಿಣವಾಗಿರುವಂತಹ ತಪಸ್ಸನ್ನು ಆಚರಿಸಿ. ಮನಸ್ಸಿನಲ್ಲಿ ಹುಟ್ಟಿರುವಂತಹ ಅಭೀಷ್ಟಗಳನ್ನು ನೆರವೇರಿಸು. ಪ್ರತ್ಯಕ್ಷರಾಗು ಬರೆದ ಮಾತನ್ನೇ ನನ್ನದೇ ಆಗಿರುವಂತಹ ಈ ಭಾವನೆ ಆ ಬ್ರಹ್ಮದೇವನಿಗೆ ಅರ್ಪಿತವಾಗದೆ ಆಯಿತೆ. ಒಲಿಯಲಿಲ್ಲ ಒಲಿಯಲಿಲ್ಲ, ನನ್ನ ಈ ಸುಟ್ಟ ಮುಖವನ್ನು ನನ್ನವರಿಗೆ ಹೇಗೆ ಸಾರಿಸಲಿ, ವರ ಪಡೆಯುವುದಕ್ಕಾಗಲಿಲ್ಲ ಎಂಬುದನ್ನು ಹೇಗೆ ಹೇಳಿಕೊಳ್ಳಲಿ. ಇಲ್ಲ, ನನ್ನ ಶರೀರದಲ್ಲಿ ಇರುವಂತಹ ಎಲ್ಲ ಒಂದೊಂದು ಅಂಗಾಂಗಗಳನ್ನು ಕಡಿ ಕಡಿದು ಈ ಅಗ್ನಿಗೆ ಆಹುತಿಯನ್ನಾಗಿಸ್ತೇನೆ. ಕಡೆಗೆ ಉಳಿದಿದೆ ಅಲ್ಲ ನನ್ನ ತಲೆ, ಅದನ್ನೇ ಪ್ರಮಾಣ ತಪಸ್ಸನ್ನಾಚರಿಸಿದವನೇನು? ಹೌದು ದೇವ, ತಾಳುವಿಕೆಗಿಂತನ್ಯ ತಪವಿಲ್ಲ. ನನ್ನನ್ನು ಕಾಣುವವರೆಗೆ ಇಲ್ಲಿಂದ ವಿರಮಿಸಲಾರೆ ಎನ್ನುವಂತಹ ಯೋಚನೆಯಿಂದಲೇ ಕಠಿಣವಾದಂತಹ ತಪಸ್ಸಿನಲ್ಲಿ ತೊಡಗಿಸಿಕೊಂಡೆ. ಹೌದು ದೇವ, ಕೊನೆಗೆ ಮಾತ್ರ ಸಾಯುವ ವಿಷಯ ಮಾತಾಡ್ತಾ ಇದ್ದಿ. ನೀ ಸಾಯ ಕೂಡದು. ಹೌದೇ, ನಿನ್ನ ಪಯಣ ಸುದೀರ್ಘವಾಗಿರಬೇಕು ಸ್ವಾಮಿ. ಸಾಯಬಾರದು ಕೂಡದು ಎಂಬುದು ನನಗೂ ಗೊತ್ತಿದೆ, ಆದ್ರೆ ನೀವಿಲ್ಲದೇ ಇದ್ದರೆ ನನಗೆ ಬದುಕು ಬೇಡ ಅಂತ ಕಂಡುಕೊಂಡದು. ನಾನಿದ್ದೇನೆ ನಿನ್ನ ಜೊತೆ. ನೀ ಲೋಕಮಾನ್ಯ ತಿಲಕನಾಗಬೇಕು, ನನ್ನ ಹೆಸರು ಶಾಶ್ವತವಾಗಿ ಉಳಿಯಬೇಕು. ಅನುಗ್ರಹಿಸಿದ್ರೆ ಕಷ್ಟ ಏನು ಇಲ್ಲ ಸ್ವಾಮಿ. ಸಾಯುವುದಿದ್ರೂ ಊರಿಗೆ ಹತ್ತಿರ ಸಾಯ ಕೂಡದು, ದೂರ ಹೋಗಿ ಸತ್ತರೆ ಎಲ್ಲಿಯೋ ಕಾಶಿ ಯಾತ್ರೆಗೆ ಹೋಗಿದ್ದಾನೆ ಅಂತ ಯೋಚಿಸ್ತಾರೆ. ಅಲ್ಲ, ಒಂದು ಒಳ್ಳೆಯದು, ಈಗ ಯಾರು ಇಲ್ಲದವರಲ್ಲಿಗೆ ಹೋಗುದಲ್ಲ. ಆದ್ರೆ ಒಂದು, ನೀನು ಹಣೆಯಲ್ಲಿ ಮೊದಲೇ ಬರೆದಿರ್ತಿಯಲ್ಲ, ಇಂಥವನಿಗೆ ಹೀಗೆ ಮರಣ. ಹೌದೌದು, ಹಾಗೆ ನಿನಗೆ ಮರಣ ಬರುವುದಿಲ್ಲ ಅಂತ ನನಗೆ ಗೊತ್ತಿದೆ. ನಿನ್ನನ್ನು ಮಾತನಾಡಿಸಿದ್ದು ಯಾಕೆ ಬಲ್ಲಯ್ಯ? ಯಾಕೆ ಸ್ವಾಮಿ? ನಿನಗೊಂದು ಹೊಣೆಗಾರಿಕೆ ಉಂಟು, ಬೇಕಾದಷ್ಟು ಬೆಂಬಲ ಉಂಟು, ಇದನ್ನು ಚೆನ್ನಾಗಿ ಬಳಸಿಕೋ. ಹಾಗಾಗಿಯೇ ಒಲಿದು ನಿಂತವನಿದ್ದೇನೆ, ನಿನ್ನ ಮನೋವಾಂಛೆ ಈಡೇರಿಸುತ್ತೇನೆ. ಕೇಳಿಕೋ ಕೇಳಿಕೋ ಬಂದಿದೆ.
ಬಹುಪ ಸ್ವಾಮಿಯನಗಿಲ್ಲವೆಂದೆನು ತಿಪ್ಪ ಬರಮ ಜನ ಉದ್ದರಣ ಕೊಲ್ಲ